ಫ್ರೆಂಡ್ಸ್, ಇನ್ನೇನು ವ್ಯಾಲೆಂಟೈನ್ಸ್ ಡೇ ಎರಡು ಮೂರು ದಿನ ಆಯ್ತಲ್ಲ, ಹಾಗಾಗಿ ನಿಮ್ಮ ಹೆಂಡತಿಗಾಗಲಿ ನಿಮ್ಮ ಗರ್ಲ್ ಫ್ರೆಂಡ್ಗಾಗಲಿ ಯಾರಿಗಾದರೂ ಪರ್ಫ್ಯೂಮ್ ಪ್ರೇಮಿಗಳು ಏನಿರ್ತಾರೆ ಹೆಣ್ಮಕ್ಕಳ, ಅಂಥವ್ರಿಗೆ ನಾವು ಈ ಥರ ಪರ್ಫ್ಯೂಮ್ನ ತಂದು ಕೊಡೋದ್ರಿಂದ ಅವರು ಭಾಳ ಅಂದ್ರೆ ಭಾಳ ಖುಷಿ ಆಕಾರ. ನಾನಿಲ್ಲಿ ಯಾವ ಪರ್ಫ್ಯೂಮ್ನ ತರಿಸೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡಿ. ಈ ಪರ್ಫ್ಯೂಮ್ ಮೇಲೆ ನಿಮ್ಗೆ 6 ಬಾಟಲ್ ಸಿಗ್ತಾವೆ ಒಂದು ಕಿಟ್ಟಲ್ಲಿ, ಮತ್ತು ನಮ್ಗೆ ಕೈಗೆತ್ತುಕುವ ಬೆಲೆಯಲ್ಲಿ ಇದು ಆರಾಮ್ಸೆ ಈಸಿಯಾಗಿ ಸಿಗ್ತೈತಿ. ಹಾಗಾಗಿ ಇದನ್ನು ನಾವು ತೊಗೊಳೋದ್ರಲ್ಲಿ ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಇನ್ನೊಂದು ಏನಂತಂದರೆ ಇದರಲ್ಲಿ ಏನು ಇವು ಪರ್ಫ್ಯೂಮ್ ಏನು ರೆಡಿ ಮಾಡಿರ್ತಾರಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನ್ನು ರೆಡಿ ಮಾಡಿರ್ತಾರೆ. ಹಾಗಾಗಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗಂಗಿಲ್ಲ. ಇನ್ನೊಂದು ಏನಂತಂದರೆ ಈಗ ನಾವು ಕೆಲವೊಂದು ಪರ್ಫ್ಯೂಮ್ನ ಹುಡುಕ್ತಿರ್ತೀವಿ ನಮ್ಗೆ ಯಾವ ಪರ್ಫ್ಯೂಮ್ ಬೆಸ್ಟ್ ಅಂತೇಳಿ, ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡಾಕತ್ತೀನಿ NEUD ಅಂದರೆ ನ್ಯೂಡ್. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, 720 ಫ್ರೆಗ್ರೆನ್ಸ್ ಇರುವಂಥ ಪರ್ಫ್ಯೂಮ್ನ ನಾವು ಎಲ್ಲಿ ನೋಡ್ಬೋದಂತಂದ್ರೆ NEUD-ಅಲ್ಲಿ. ಇಲ್ಲಿ ನಾವು ಇದನ್ನು ಯೂಸ್ ಮಾಡ್ತೇವಿಲ್ಲ, ಸರೌಂಡಿಂಗ್ ನಾವು ಯೂಸ್ ಮಾಡಿದ್ರಿಂದ ಪ್ರತಿಯೊಬ್ಬರಿಗೂ ಇದರ ಪರಿಮಳ ಇಷ್ಟ ಆಕೈತಿ. ಹಾಗಾಗಿ ಇದ್ರ ಹೆಸರು ಎಷ್ಟು ಯೂನಿಕ್ ಆಗೈತಿ, ಇವಕ್ಕರ ಪರಿಮಳನೂ ಅಷ್ಟು ಯೂನಿಕ್ ಆಗಿ ಬೀರ್ತಾವೆ ನೋಡ್ರಿ. ಎವ್ರಿ ಡೇ ಒಂದೊಂದು ನಾವು ಡ್ರೆಸ್ನ ಹೆಂಗೆ ಚೇಂಜ್ ಮಾಡ್ತೇವಲ್ಲ, ಹಂಗೆ ಎವ್ರಿ ಅಂದ್ರೆ ಪ್ರತಿದಿನ ಒಂದೊಂದು ನಾವು ಇದು ಏನಾದ್ರು ಬಾಟಲ್ನ ಸ್ಪ್ರೇ ಮಾಡ್ಕೋಬೋದು ಆರಾಮ್ಸೆ, ಇಲ್ಲ ನಾವು ಮಿಕ್ಸಿಂಗ್ ಆದ್ರೂ ಮಾಡ್ಕೋಬೋದು. ಈಗ ಇದೇನು ನಾವು ಪರ್ಫ್ಯೂಮ್ನ ಹಾಕೋಣಿಂದ ಸರೌಂಡಿಂಗ್ ಎಲ್ಲನೂ ಎಷ್ಟು ಘಮ ಬೀರ್ತೈತಿ, ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಕೈತಿ ಪರ್ಫ್ಯೂಮ್, ಅಷ್ಟೊಂದು ಬೆಸ್ಟ್ ಘಮ ಬೀರ್ತೈತಿ. ಮತ್ತು ಕೆಲವೊಂದು ಪರ್ಫ್ಯೂಮ್ ಹೆಂಗಂತಂದ್ರೆ 3-4 ತಾಸು ಅಷ್ಟೇ ಇರ್ತಾವೆ, ಇದು ಲಾಂಗ್ ಟೈಮ್ ಬರ್ತೈತೆ ನಮ್ಗೆ, ಟೋಟಲ್ 8 ಅವರ್ ಕ್ಕಿಂತ ಇನ್ನೂ ಜಾಸ್ತಿ ಟೈಮ್ನ ಇದು ಘಮ ಬೀರ್ತೈತಿ. ಹಾಗಾಗಿ ಯಾರಿಗಾದರೂ ಇಷ್ಟ ಆದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು, ಯಾಕಂದ್ರೆ ಈಸಿಯಾಗಿ ನಮ್ಗೆ ಕೈಗೆಟುಕುವ ಬೆಲೆಯಲ್ಲೇ ಸಿಗ್ತೈತಿ. ಅಮೆಜಾನ, ಪರ್ಪಲ್ಲ, ಫ್ಲಿಪ್ಕಾರ್ಟ್, www.everty-neud.com ಅಲ್ಲೆಲ್ಲ ಅವೈಲೇಬಲ್ ಐತೆ ನೋಡ್ರಿ ಇದು.
ನಾ ಇಲ್ಲೇ ಉಪ್ಪಿಟ ಉದ್ರಿಂಗೆ ಮಾಡ್ಕೊಂಡು ನೀರನ್ನ ನೋಡಿ ಹಾಕೊಂಡೆ ನಾನು. ಇದ್ನ ಇಷ್ಟ ಒಂದ್ 5 ನಿಮಿಷ ಮುಚ್ಚೆ ಇಟ್ಟಂದ್ರ ಉಮ್ಕೊಳತೈತಿ. ನೀವ್ ಒಂದ್ಸಲ ಟ್ರೈ ಮಾಡ್ರಿ. ಇವು ಕಿರಾಣಿ ಅಂಗಡಿ ಒಳಗ ಸಿಗ್ತಾವೇನಿಲ್ಲ ಗೊತ್ತಿಲ್ಲ ನನಗ. ನಾವ್ ಮನ್ಯಾಗನ ಗೊಂಜಾಳ ಹಸನ್ ಮಾಡಿ ಬಂದಿರ್ತಿಲ್ಲ, ಹಂಗಾಗಿ ನಮ್ಗ ಆರಾಮ್ಸೆ ಸಿಗ್ತಾವ. ಕೇಳ್ ನೋಡ್ರಿ, ಕಿರಾಣಿ ಅಂಗಡಿಗೊಳಗ ಸಿಕ್ಕು ಅಂದ್ರ ಒಂದ್ಸಲ ನೀವು ಮಾಡ್ಕೊಂಡ್ ತಿಂದ್ರಂದ್ರ ಗೋಧಿ ಉಪ್ಪಿಟ್ಟು ತಿನ್ನೋದನ್ನ ಬಿಡ್ತೀರ ನೋಡ್ರಿ. ಮೊನ್ನೆಲಿ ಬಾಳೆ ಗಿಡದಾಗ So press this bell icon. ಈ ಅಂದ್ರೆ ಇದು ನೀ ಕಡದ ಇಟ್ಟು ನೋಡ್ತಿದ್ವಿ. ನಾವು ಬಾಳಿ ಗಡ ಇಳಿಸಾಗತ್ತೀವಿ ನೋಡ್ರಿ.
ಹಿಡ್ಕೊ. ಹಾ ನೀನು ಹೆಂಗ ಹಂಗೆ ಇಟ್ಟು ಅರಿವಿ ಮೇಲೆ ಬಿತ್ತಂದ್ರೆ ಕಲಾಸ ಅರಿವಿ ಇದಾಗುದಿಲ್ಲ. ಇದರಿ ಬ್ಯಾಂಡ್ ನನಗ ನಾನು ಒತ್ತುಗೊಳಕ್ ನಾನೆಲ್ಲ ಪ್ರಯತ್ನ ಪಟ್ನಿ, ಆದ್ರೆ ಆಗ್ಲಿಲ್ಲ ನೋಡ್ರಿ. ಅದು ಮಜ್ಜೆ ಐತಿ, ಹಾಲು ಸೋಡ್ದೈತಲ್ಲ, ಹೊಸ ಸಿರಿ ಉಟ್ಕೊಂಡಿನಿ, ಹಂಗಾಗಿ ರಿಸ್ಕ್ ತಗೊಳ್ಳೋದು ಬ್ಯಾಡ ಅಂತ. ನಾ ತಗೋತೇನೆ ನಾಳೆ ಅವನು ಇಲ್ಲ. ಇವನು ಇಷ್ಟು ಇಷ್ಟು ಬಂದಾವ ಇವು, ಆದ್ರೆ ಫಸ್ಟ್ ಆಗಿರೋದು ಇದೆಲ್ಲ, ಆದರೆ ಇದ್ರೊಳಗೆ ಬಂದ ಆಗಿತ್ತಲ್ಲ ಇಷ್ಟು ನಾವು ಈಗ ಗಡ ಇಳಿಸಿದ್ರಿ ಅಂದ್ರೆ ನಮ್ಮ ಮನೆಯವರೊಂದು ಮಾರಕ್ಕೆ ಸಂಗಿಲ್ಲ ನಾನು. ಹಂಗಾಗಿ ಒಂದೇ ಇಳಿಸ್ಕೊಳಕತ್ತಿ ನೋಡ್ರಿ, ನಮ್ಗೆ ತಿನ್ನಕ್ಕ ಭಾರಿ ರಾಕೆಟ್ ಕಡೆ ರೊಕ್ಕ ಬರ್ತಾವೆ. ನಿಮ್ಮ ಕಡೆ ಬಾಳೆಹಣ್ಣು ಯಾವ ಥರ ಮಾಡ್ತೀರಂತ ಹೇಳ್ರಿ, ನಮ್ಮ ಕಡೆ ಹೆಂಗೆ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ಮೊದಲೆಲ್ಲ ಇನ್ನು ದೊಡ್ಡ ಏನೋ ಗಡಿಗೆ ಬರ್ತಿದ್ದು ಅಂತ, ಅದ್ರೊಳಗಿನ ಹಾಕಿ ಇಡ್ತಿದ್ರು ಅಂತಂದ್ರಪ್ಪ ನಮ್ಮ ಮನೆಯವರು. ನಮ್ಮ ಕಡೆ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರಂತೇಳಿ. ನಾವೇನು ಚೀಲ್ದಾಗ ಹಾಕಿ ಇಡ್ತೇವೆ, ಚೀಲ್ದಾಗ ಹಾಕಿ ಇಟ್ಟಿವಿ ಅಂದ್ರೆ ಮಸ್ತ್ ಅನ್ನಕ್ಕವು. ಇಲ್ಲಿ ನೀರೊಂದು ಹಸಾಕತೈತಲ್ಲ, ನಿನ್ ತಗೊಂಬ ನಾ ಹೋಗ್ತೀನಿ. ಅದು ಹಾಯಲ್ ತನದು ಅದಲ್ಲೆಲ್ಲ ಇವು ಇದ್ದಂಗೆ ಅದಾವ, ಆಚೆಗಡೆ ಸಾಲಿಗೆ ಹೊಂಟೈತೆ ನೀರು. ನಾ ಹೋಗಿರ್ತೇನೆ ನೀಪ್ಪ ಆತ ಬೇಡ ಹಂಗಾರ. ಈಗ ಅದು ಒಂದಿಟ್ಟು ಕಡಿತೇನೆ ಮುಂದಿಂದ ನೀ ಕೈ ಹಿಡದಲ್ಲಿ ಮಠ. ಮತ್ತು ಸಲುವಾಗಿ ನಮ್ಮ ಮನೆ ನೋಡ್ರಿ ಯಾಕಾರ ಆಗ್ಬಿಟ್ಟೈತಿ. ಛೀ, ಅವು ಒಂದು ಇಲಿ ಹೋಗಣಂತಲೇ ಮತ್ತೊಂದು ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾವೆ ನೋಡ್ರಿ. ನೋಡ್ರದ ಎಲ್ಲೆಲ್ಲೆಲ್ಲ ಹೋಗ್ತಿಂದ
ಇಲ್ಲಿ ಇದನ್ನ ಗೊಂಜಾ ಚೀಲ ಹೊಸ ಚೀಲನ ಹರಿದ ನೋಡ್ರಿ. ಇಲ್ಲಿ ಕಾಣಿಸ್ತಾ ನೋಡ್ದ ನಿಮ್ಗೆ ಹೊಳಿ ಇಲ್ಲಿ ಇಲ್ಲಿ ನೋಡ್ರಿ ರಾಶಿ ಗೊಂಜಾಳ ಅದಾವ ಇಷ್ಟು. ಅಯ್ಯಪ್ಪ ಇದನ್ನಿಷ್ಟು ಇನ್ನು ಮನೆ ಹೆಸರು ಮಾಡ್ಬೇಕಾದ್ರೆ ಇವೆಲ್ಲ ನೋಡ್ರಿ ಇದು ಚೀಲ. ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣಂತ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವು ಮಣ್ಣಿನ ಗಡಿಗೆ ನಾನು ಅಂತೇಳಿ ಸಣ್ಣ ಇಲ್ಲರಿ ದೊಡ್ಡ ಅದ, ಹಂಗಾಗಿ ಇದ್ರೊಳಗೆ ನಾನು ಮಾಡಿದೆ. ಸಣ್ಣ ತೊಗೊಂಬರ್ಬೇಕು, ಯಾವಾಗ ಹಾಕೈತೋ ಗೊತ್ತಿಲ್ಲ. ವಾವ್ ಮಸ್ತ್ ಬಾಳೆ ಇಲ್ಲಿ ಚಲೋನೇ ಇಲ್ಲ ನೋಡ್ರಿ. ಅವೆಲ್ಲ ಗಾಳಿ ಜಾಸ್ತಿ ಅಲ್ಲ ಹಂಗಾಗಿ ಒಂದಿಟು ನೀಟನ್ನು ಇರಂಗೇನೆ ಇಲ್ಲ, ಎಲ್ಲ ಹರಿದು ಬಿಟ್ಟಾವು. Thank you.